ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಡ್ರಗ್ಸ್ ಮಾಫಿಯಾ ಪ್ರಕರಣದಿಂದ ಕೊಂಚ ನಿರಾಳತೆ ಸಿಕ್ಕಿದೆ. ಏಕೆಂದರೆ ಕೊನೆಗೂ 25 ದಿನಗಳ ಬಳಿಕ ಆರ್ಯನ್ ಖಾನ್ಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಸಿಕ್ಕಿದೆ. ಬಾಂಬೆ ಹೈಕೋರ್ಟ್ ಇಂದು ಆರ್ಯನ್ ಖಾನ್ಗೆ ಜಾಮೀನು ಮಂಜೂರು ಮಾಡಿದ್ದರೂ ಆ ಕುರಿತ ಸಂಪೂರ್ಣ ತೀರ್ಪನ್ನು ನ್ಯಾಯಾಲಯ ನಾಳೆ ನೀಡಲಿದೆ. ಈ ಮಧ್ಯೆ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ವಿಚಾರಣೆ ಪ್ರಮುಖ ಹಂತಕ್ಕೆ ಬಂದಿದ್ದು ಸದ್ಯ ಜಾಮೀನು ಸಿಕ್ಕಿದೆ. ಅಷ್ಟಕ್ಕೂ ಪ್ರಕರಣದಲ್ಲಿ ಸಿಲುಕಿಕೊಂಡ 25 ದಿನಗಳ ಬಳಿಕ ಸಿಕ್ಕಿರುವ ಈ ಜಾಮೀನಿನ ಕುರಿತು ಹಲವರಿಗೆ ಕುತೂಹಲ ಮೂಡಿದೆ. ಜಾಮೀನು ಸಿಗಲು ಪ್ರಮುಖ ಕಾರಣ ಹಿರಿಯ ಹಾಗೂ ಖ್ಯಾತ ವಕೀಲರ ವಾದ ಒಂದೆಡೆಯಾದರೆ ಇನ್ನೊಂದೆಡೆ ಇನ್ನೆರಡು ಪ್ರಮುಖ ಅಂಶಗಳು ಇವೆ. ಆರ್ಯನ್ ಖಾನ್ ಪರವಾಗಿ ವಾದ ಮಂಡಿಸಿರುವುದು ಮಾಜಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮುಕುಲ್ ರೋಹಟಗಿ. ಅಟಾರ್ನಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಕೂಡ ಆಗಿದ್ದ ಇವರು ಈ ಹಿಂದೆ ಹಲವು ಹೈ ಪ್ರೊಫೈಲ್ ಕೇಸ್ಗಳನ್ನು ವಾದಿಸಿದ್ದರು. ಎರಡರ ಗುಜರಾತ್ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಸರ್ಕಾರದ ಪರವಾಗಿ ಅವರು ವಾದ ಮಂಡಿಸಿದ್ದರು. ಮುಕುಲ್ ರೋಹಟಗಿಗೂ ಮೊದಲು ಇನ್ನಿಬ್ಬರು ಖ್ಯಾತ ವಕೀಲರಾದ ಸತೀಶ್ ಮಾಣೆ ಶಿಂಡೆ ಮತ್ತು ಅಮಿತ್ ದೇಸಾಯಿ ಕೂಡ ಆರ್ಯನ್ ಖಾನ್ ಪರವಾಗಿ ವಾದ ಮಂಡಿಸಿದ್ದರು. ಮತ್ತೊಂದೆಡೆ ಆರ್ಯನ್ ನಡೆಸಿದ್ದ ವಾಟ್ಸ್ಆಪ್ ಚಾಟ್ನಲ್ಲಿ ಅಂಥ ಯಾವುದೇ ಪೂರಕ ಅಂಶ ಸಿಕ್ಕಿರಲಿಲ್ಲ. ಬಂಧನದ ವೇಳೆ ಆರ್ಯನ್ ಬಳಿ ಪತ್ತೆಯಾಗಿರುವ ಮಾದಕ ದ್ರವ್ಯ ವಾಣಿಜ್ಯ ಬಳಕೆಗೆ ಎನ್ನುವಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಅಷ್ಟಕ್ಕೂ ಎಲ್ಲರ ಬಳಿಕ ಸಿಕ್ಕ ಮಾದಕ ವಸ್ತುವನ್ನು ಒಟ್ಟು ಸೇರಿಸಿ ಅದನ್ನು ವಾಣಿಜ್ಯ ಬಳಕೆ ಪ್ರಮಾಣ ಅಂತ ಹೇಳಲಾಗದು ಎಂದು ವಕೀಲರು ವಾದ ಮಂಡಿಸಿದ್ದರಿಂದ ಜಾಮೀನು ಸಿಕ್ಕಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ.